हाय फ्रेंड्स वेलकम टू माय चैनल त्रिवेणी व्लॉग्स इवत्तु नानु यावदो ओंदु प्लेस तोर्सोण अंदुबिट्टु निम्मन्नेल्ल कर्कोंडु होग्ता इदीनि सो बन्नी होगोण बैग एल्ल नोडि ई रीति इल्लि कैमरा इदे मास्क नीरु एल्ल इट्कोंडिदीनि नन्न कजिन ब्रदर संदीप कूड बंदिद्दारे स्वल्प एल्ल जोतेयल्लि होग बरोण अंदुबिट्टु होरटिदीवि सो होगबेकु इवाग फ्रेंड्स बन्नि निम्मन्न जोतेयल्लि कर्कोंडु होग्तीनि फ्रेंड्स ना इवत होता प्लेस नेम बंदू पार्वतम्म बेट्ट अंदु सो प्लेस एल्ली बरुत्ते हासन दिंद आलूर होगबेकु आलूर बैरापुर होगबेकु अल्लिंद मग्गे होगबेकु मग्गे इंद 4 किलोमीटर नियरेस्ट इदे प्लेस तुंबा फॉग इरो प्लेस हासन गे नियरेस्ट इरो प्लेस अंत नन्न तम्मंगे स्वल्प गोत्तित्तु सो हागागि सो ओंदु फ्यामिली ट्रिप होगिद्वि फ्रेंड्स ಮಳೆ ಜಾಸ್ತಿ ಇರೋದ್ರಿಂದ ಆರ್ಸಿಸಿ ಇರುತ್ತಲ್ಲ ಅದು ಹಾಳಾಗಬಾರದು ಅಂದ್ಬಿಟ್ಟು ಅಂಚೆಲ್ಲ ಹಾಕಿಬಿಟ್ಟು ಕವರ್ ಮಾಡ್ಸಿರ್ತಾರೆ ನೀವು ನೋಡಬಹುದು ಹಾಸನ ಜಿಲ್ಲೆನೆ ಸಕಲೇಶ್ವರ ಸೈಡ್ ಆಲೂರು ಸೈಡ್ ಎಲ್ಲ ಹೋದ್ರೆ ನಿಮಗೆ ಈ ರೀತಿ
just to see behind the scenes. Mast, mast, mast. Say hi. Hi. Triveni Vlogs channel subscribe maadi anta helu ellarigu. Triveni Mummy Vlogs na subscribe maadi please. फ्रेंड्स पार्वतम्म बेट्ट अन्बिट्टु सो नावु इवाग बंदिरतक्कंत प्लेस तुम्बाने चेन्नागिदे प्रशांतवागिदे नानु फस्ट टाइम बंदिरोदु रूट याव रीति बरबेकु अंतंद्रे नावु नम्म ऊरिंद बंदिद्दु नम्म ऊरिनिंद नम्म ऊर हेसरु सोप्पिनहळ्ळि अंत सो नम्म ऊरिनिंद हासन 20 किलोमीटर्स हाय ಅಡ್ರೆಸ್ ಹೇಳಪ್ಪ ಹೆಂಗ್ ಬಂದ್ವಿ ಅಂತ ಸೊ ಹಾಸನ ಇಂದ ಟುವರ್ಡ್ಸ್ ಚಕ್ಲೇಶ್ಪುರ ರೂಟ್ ಬೈರಾಪುರ ಬೈರಾಪುರ ಸರ್ಕಲ್ ಬೈರಾಪುರ ಸರ್ಕಲ್ ನ ಲೆಫ್ಟ್ ತಗೊಂಡ್ರೆ ಒಂದು 15 ಕಿಲೋಮೀಟರ್ಸ್ ಬಂದ್ರೆ ನಿಮಗೆ ಮಗ್ಗೆ ಅಂತ ಸಿಗುತ್ತೆ ಮಗ್ಗೆಯಿಂದ ನಿಮ್ಮ ಸರ್ಕಲ್ ಇದೆ ಸರ್ಕಲ್ ರೈಟ್ ಎತ್ತುಕೊಂಡ್ರೆ ಪಾರ್ವತಮ್ಮ ಬೆಟ್ಟ ಅಂತ 4 ಕಿಲೋಮೀಟರ್ಸ್ ಇದೆ ಮಗ್ಗೆಯಿಂದ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ವಿ ಅಲ್ವಾ ಎಸ್ ಎಸ್ ಕರೆಕ್ಟ್ ಆಗಿ ತೋರಿಸ್ತಲ್ವಾ ಎಸ್ ಎಸ್ ಸಾಕಾದಾಗಿದೆ ಫ್ರೆಂಡ್ಸ್ ಪ್ಲೇಸ್ ಗುಡ್ಡ ನೋಡಿ ಬ್ಯಾಕ್ ಸೈಡ್ ಹೆಂಗಿದೆ ಅಂತ See friends, here. ಈ ರೀತಿ ಒಂದು ಕಲ್ಲಿದೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಎಲ್ಲ ಬಿಜಿ ಆಗಿಬಿಟ್ಟಿದ್ದಾರೆ ನಮಗಿಂತ ಮುಂಚೆ ಬೇರೆ ಯಾವುದೋ ಒಂದು ಗ್ಯಾಂಗ್ ಬಂದಿದೆ ಹಿಂದೆ ರಿವರ್ಸ್ ಹೊಡೆದ್ ಬಿಟ್ರೆ ಅಂತ ನನಗೆ ಅಲ್ಲ ತಲೆ ಸುತ್ತತಾ ಇದೆ ಏ ಏನಾಗಲ್ಲ ನೋಡಿ ನಾವು ಕಾರ್ ಅಲ್ಲಿ ನಿಲ್ಲಿಸಿ ಬಂದಿದ್ದೀವಿ ಕಾಣ್ತಾ ಇದೆ ಇದಂತೂ ರಿಯಲ್ ಆಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ನಾನು ಜೂಮ್ ಆಗ್ತೀನಿ ಅಲ್ಲಿಗೆ ಸಿ ಫ್ರೆಂಡ್ಸ್ ಕಾದಾಗಿದೆ ಇದಂತೂ ಫ್ರೆಂಡ್ಸ್ ಅಲ್ಲಿ ಹೊಗೆ ಅಂತ ಇದೆ ಅಲ್ಲಿ ದೂರದಲ್ಲಿ ಹಾಸನ ಸಿಟಿ ಕಾಣ್ತಾ ಇದೆ ಫ್ರೆಂಡ್ಸ್ ಇದು ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಈ ಗುಡ್ಡದ ಹಿಂದೆ ಗೊರೂರ್ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಕಾಣ್ತಾ ಇದೆ ಶೆಟ್ಟಿಹಳ್ಳಿ ಚರ್ಚ್ ನಿಯರ್ ಇದೆ ಅನ್ಸುತ್ತೆ ಇಲ್ಲಿ ಅಲ್ಲಿ ಒಂದು ಮನೆ ಇದೆ ಫ್ರೆಂಡ್ಸ್ ಉಸಿರೆಲ್ಲ ಮೇಕ್ ಬರ್ತಾ ಇದೆ ಬಟ್ ಸಾಕಾದಾಗಿದೆ ಫ್ರೆಂಡ್ಸ್ ನಾನು ಜಸ್ಟ್ ಬ್ಯಾಕ್ ಸೈಡ್ ನೋಡಿ ಯಾವ ಸೀನ್ ಎಡಿಟ್ ಮಾಡಲಿ ಯಾವ ಸೀನ್ ಬಿಡಲಿ ಅನ್ನಂಗೆ ಆಗ್ತಾ ಇದೆ ಸಾಕಾದಾಗಿದೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಬೆಟ್ಟದ ಮೇಲೆಲ್ಲ ಹುಲ್ ಬೆಳ್ಕೊಂಡು ಗ್ರೀನರಿ ಗ್ರೀನರಿ ಇದಂತೂ ಬಂದು ಬಂದು ಹಾಯ್ ಮಾಡ್ತಾ ಇರುತ್ತೆ ಧನ್ಯವಾದ ನನ್ನ ಸಿಸ್ಟ್ರು ಕಸಿನು ಸೌಮ್ಯ ಗೊತ್ತಲ್ಲ ಮದ್ವೆಲೆಲ್ಲ ಮಿಂಚಿಂಗು ಫುಲ್ಲು ಇವರೇ ನೋಡಿ ಫ್ರೆಂಡ್ಸ್ ಎಲ್ಲ ಮೇಕತ್ತ ಕುಸರಡಿದ್ರೆ ಇವನೊಬ್ಬ ಒಂದು ಚೂರು ನಮ್ಮ ಅಪ್ಪ ಸುಸ್ತಾಗಿಲ್ಲ ಸುಸ್ತಾಗಿಲ್ಲ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ಅವರು ಸುಸ್ತಾಗಿಲ್ಲ ಬೇಗ ಬೇಗ ಆರಾಮ್ಸೆ ಹತ್ತಿದ್ರು ನಾವು ಇನ್ನು ಉಸಿರು ಹೊಡಿತಾ ಇದೀವಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಪ್ಲೇಸ್ ಹಾಯ್ ಮನಸ ಹಾಯ್ ಅಲ್ಲಿ ಮೇಲೆ ದೇವಸ್ಥಾನ ಇದೆ ಫ್ರೆಂಡ್ಸ್ ಅಲ್ಲಿಗೂ ಹೋಗ್ತೀವಿ ನೇಚರ್ ಅಂತ ಅಂದ್ರೆ ತುಂಬಾ 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 ಅಂದ್ರೆ ತುಂಬಾ ಇಷ್ಟ ಫಾಗಿ ಫಾಗಿ ಬೀಳ್ತಾ ಇದೆ ಮಳೆ ಆಗ್ತಾ ಇದೆ ಈ ಸೈಡ್ ಎಲ್ಲ ದೇವಸ್ಥಾನಕ್ಕೇನೋ ನಲ್ಲಿ ಪೈಪ್ ಕೆಳಗಡೆಯಿಂದ ಕಲೆಕ್ಷನ್ ತಗೊಂಡಿದ್ದಾರೆ ಅನ್ಸುತ್ತೆ ಬರೀ ಸಕ್ಕತ್ತಾಗಿದೆ ಅನ್ನೋ ವರ್ಡ್ಸ್ ಬಿಟ್ಟರೆ ಬೇರೆ ಏನು ಬರ್ತಾ ಇಲ್ಲ ಸೂಪರ್ ಆಗಿದೆ ಆಸಮ್ ಆಗಿದೆ Thank you.
ಯಾವ್ದಾದ್ರು ಒಂದು ಮೆಲೋಡಿ ಸಾಂಗ್ ನ ಕಿವಿಗೆ ಹಾಕೊಂಡು ಕುತ್ಕೊಂಡು ಕೇಳ್ತಾ ಪರಿಸರನ ಎಂಜಾಯ್ ಮಾಡ್ಬೇಕು ಅನ್ನೋಷ್ಟು ಮನಸ್ಸಿಗೆ ಫೀಲ್ ಬರ್ತಾ ಇದೆ. ಸಿ ಫುಲ್ ನೋಡಿ ಫ್ರೆಂಡ್ಸ್, ಕುರಿಗಳು ಇಕ್ಕೆ ಹಾಕ್ಬಿಟ್ಟಿದೆ. ಹ್ಯಾಂಡ್ ಸ್ಯಾನಿಟೈಸರ್ ತಂದಿದ್ದೀನಿ, ಬಟ್ ಇಲ್ಲೆಲ್ಲ ಸೇಫ್ ಇರುತ್ತೆ ಅಂತ ಅನ್ಕೊಂತೀವಿ. ಸಂದೀಪು ಸಿಂಗಲ್ ಫೋಟೋ ತಕೊಂಡು ಬಿಸಿ ಆಗವ್ನಿ. ಈಗ ಸ್ವಲ್ಪ ಹತ್ತಬೇಕು ಇನ್ನ ಬೆಟ್ಟ ದೇವಸ್ಥಾನಕ್ಕಿಂತ. ನೋಡಿ ನಾವು ಅಲ್ಲಿಂದಲೇ ಬಂದಿರೋದು, ರೋಡ್ ಕಾಣ್ತಾ ಇದೆ. ಬೆಟ್ಟ ಹತ್ಬಿಟ್ಟು ಸುಸ್ತಾಯ್ತಲ್ಲ, ಸ್ವಲ್ಪ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ಫುಲ್ ಫಾಗ್ ಮುಚ್ಕೊಂಡು ಹೋಗ್ತಾ ಇದೆ ಆ ಗುಡ್ಡನ. ಈ ಕಡೆ ಎಲ್ಲ ಮಳೆ ಆಗ್ತಾ ಇದೆ, ಆಸಮ್ ವೆದರ್ ಫ್ರೆಂಡ್ಸ್. ನೋಡಿ ಫಾಗು ಹತ್ರದಲ್ಲೇ ಮೂವ್ ಆಗ್ತಾ ಇದೆ. ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಈ ಬೆಟ್ಟಕ್ಕೂ ಬರುತ್ತೆ, ತುಂಬ ಹತ್ರದಲ್ಲೇ ಇದೆ ಫಾಗು. ಇದಾಗ್ತದೆ ಏನು ಕಾಣಲ್ಲ, ಅದು ಫಾಗ್ ಇದಾದ್ರೆ ಕಂಪ್ಲೀಟ್ ಆಗಿ ಮುಚ್ಚೋಗುತ್ತೆ. ಸೊ ನೋಡಿ ಫಾಗಿ ಫಾಗಿ. ಇವಾಗ ಮಧ್ಯಾಹ್ನ 2:30 ಆಗಿದೆ. ಸೊ ನೋಡಿ ಬೆಳಗ್ಗೆ ಹೊತ್ತೆಲ್ಲ ಫುಲ್ ಫಾಗಿ ಇರುತ್ತೆ ಅನ್ಸುತ್ತೆ. ಸೋನೆ ಮಳೆ ಎಂಟರ್ ಆಗ್ತಿದೆಯಲ್ಲ, ಫಾಗ್ ಫಾಗ್ ತರ ಇದಾಗ್ತಾ ಇದೆ. ಸೊ ಟೆಂಪಲ್ಗೆ ಹೋಗ್ಬೇಕು ಇವಾಗ ಬೇಗ. ಫಾಗಿ ಫಾಗಿ ವಾವ್, ಕ್ಯಾಮ್ರಾಗೆಲ್ಲ ಇದಾಗುತ್ತೆ ಅನ್ಸುತ್ತೆ, ಆದಷ್ಟು ಕವರ್ ಮಾಡೋ ಪ್ರಯತ್ನ. ಫಾಗ್ ನೋಡಿ ಫ್ರೆಂಡ್ಸ್, ರಿಯಲ್ ಇಷ್ಟೇ ಸಾಕು ಅನ್ಸುತ್ತಲ್ವಾ. ವಾವ್ ಫಾಗ್ ನೋಡಿ, ಇನ್ನೇನು ನಮಗೂ ಎಂಟರ್ ಆಗುತ್ತೆ. ನಮ್ ದೊಣ್ಣೆ ಅಂತೂ ಒಂದ್ ಕ್ಲಿಪ್ಗೂ ಬಿಡ್ತಿಲ್ಲ, ನಾನು ಮಮ್ಮಿ ಅಂತ ಎಲ್ಲಾ ಕ್ಲಿಪ್ಗೂ ಬರ್ತಿದ್ದಾಳೆ. ಜಸ್ಟ್ ಅಮೇಝಿಂಗ್ ಪ್ಲೇಸ್, ಮೊಬೈಲ್ ಅಲ್ಲಿ ತೆಗಿತಾರೆ ಶಾರ್ಟ್ಸ್. ಸೊ ಅವ್ರು ಯಾರೋ ಬೇರೆಯವರು, ನಮ್ ಕಡೆಯವರೆಲ್ಲ ಇಲ್ಲಿದ್ದಾರೆ. ಮೈ ಬ್ಯಾಗ್ ಫಾಗ್ ಕಿವಿಯೊಳಗೆಲ್ಲ ಮಳೆ ನೀರು ಫ್ರೆಂಡ್ಸ್. ದೇವಸ್ಥಾನದ ಒಳಗಡೆ ಹೇಗಿದೆ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಬೆಟ್ಟದ ಮೇಲೆ ಫುಲ್ ಟಾಪ್ ಅಲ್ಲಿ ಇದೆ ಇದು. ಸೊ ಪೂಜಾರಿ ಯಾರು ಇಲ್ಲ ಸದ್ಯಕ್ಕೀಗ, ಲಾಕ್ ಆಗಿದೆ. ಸೊ ಹಂಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಬೆಳಕಿಲ್ಲ, ಸ್ವಲ್ಪ ಕಮ್ಮಿ ಇದೆ, ಕ್ಯಾಮ್ರಾ ಜಸ್ಟಿಫೈ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಗರ್ಭಗುಡಿಯಲ್ಲಿ ಈ ರೀತಿ ವಿಗ್ರಹ ಇದೆ, ಪಾರ್ವತಿಯ ಅವತಾರ ಅನ್ಸುತ್ತೆ ಅದು ಮೋಸ್ಟ್ಲಿ. Thank you.
ಶಿವಲಿಂಗ ಇದೆ ಫ್ರೆಂಡ್ಸ್ ಒಳಗಡೆ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಶಿವಲಿಂಗ ಇದೆ ಬಸವಣ್ಣ ಇದೆ ತುಂಬಾ ಹಿಂದಿನ ಕಾಲದ ಅಂತ ಅನ್ಸುತ್ತೆ ವಾಹ್ ಈ ರೀತಿ ನೋಡಿ ಸ್ವಲ್ಪ ಒಳಗಡೆ ಬರಕ್ಕೆ ಭಯ ಆಯಿತು ಐನರ್ ಇದ್ದಿದ್ರೆ ಪರವಾಗಿಲ್ಲ ನೋಡಿ ಇಲ್ಲೆಲ್ಲ ಈ ರೀತಿ ಗೂಟ್ ಕಟ್ಕೊಂಡ್ಬಿಟ್ಟಿದೆ ಚಿಕ್ಕಪ್ಪ कमी आयतल स्वल्प देवस्थान सतोस्तनी फ्रेंड्स पार्वती विग्रह चिकपा शिव पार्वती निंतिरोदु चेन्नागैते ತುಂಬಾ ಹಳೆ ಕಾಲದ್ದು ಬಿಡಿ ಇದು ತುಂಬಾ ಹಳೆ ಕಾಲದ್ದು ಹೌದು ಪೂಜಾರಿನ ಬಂದು ಒಂದ ಸತಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಇಲ್ಲ ಯಾರೋ ಅಕ್ಕಪಕ್ಕದ ಹಳ್ಳಿಯವರು ಇರಬೇಕು ಅಂತ ಮೋಸ್ಟ್ಲಿ ಬಸವಣ್ಣನ ವಿಗ್ರಹ ಫ್ರೆಂಡ್ಸ್ ಈ ಭಾಗದಲ್ಲಿ ಶಿವನ ಮೂರ್ತಿ ಇದೆ ಗರ್ಭಗುಡಿಯಲ್ಲಿ ಸೋ ಆ ಕಡೆ ಪಾರ್ವತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ನೀವು ಹಾಸನ ಅವರ ಸುತ್ತಮುತ್ತ ಇರೋರಾದ್ರೆ ಕೋವಿಡ್ ಎಲ್ಲ ಮುಗಿದ ಮೇಲೆ ಒಂದ ಸಲ ಬಂದು ನೋಡ್ಕೊಂಡು ಹೋಗಿ ಸೀ ಫ್ರೆಂಡ್ಸ್ ದೇವಸ್ಥಾನದ ಹಿಂದೆ ಈ ರೀತಿ ಗೋಪುರ ಇದೆ ಬಸವಣ್ಣನ ಮಾಡಿದ್ದಾರೆ ಆ ಕಡೆ ಇದೆ ಈ ಕಡೆ ಫಾಗ್ ಆಗ್ತಾ ಇದೆ ಮಳೆ ಬರ್ತಾ ಇದೆ ಬಾಮಕ ಕಲ್ಲಲೇ ಕಟ್ಟಿದ್ದಾರೆ ಫ್ರೆಂಡ್ಸ್ ಫುಲ್ಲು ಕಲ್ಲಲೆಯ ತುಂಬ ಹಳೆ ಕಾಲದ್ದು ಇರಬೇಕು ಅನಿಸುತ್ತೆ ಸೊ ಗೂಗಲಲ್ಲಿ ಏನಾದ್ರು ಸರ್ಚ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಏನಾದ್ರು ಗೊತ್ತಾದರೆ ಸ್ವಲ್ಪ ಹೇಳ್ತೀನಿ ಪೂಜೆ ಮಾಡಿದರೆ ಒಂದು ಸಲ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೆ ಪೆಟ್ಟದ ಮೇಲೆ ಇರೋದ್ರಿಂದ ಎನಿ ಟೈಮ್ ಪೂಜಾರಿ ಇರೋದು ಡೌಟ್ ಅನಿಸುತ್ತೆ ಒನ್ ಡೇ ಪಿಕ್ನಿಕ್ಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಈ ರೀತಿ ಇದೆ ನೋಡಿ ದೇವಸ್ಥಾನಕ್ಕೆ ಈ ಕಡೆ ಪೂರ್ವದಿಂದ ಎಂಟ್ರೆನ್ಸನ್ನು ಈ ರೀತಿ ಮಾಡಿದ್ದಾರೆ ಸಾರಿ ಅದು ಪೂರ್ವದ ಎಂಟ್ರೆನ್ಸು ಇದು ಉತ್ತರ ಅಲ್ವಾ ಚಿಕ್ಕಪ್ಪ ಇದು ಈ ಕಡೆಗೆ ಇದು ಉತ್ತರದ ಎಂಟ್ರೆನ್ಸ್ ಫ್ರೆಂಡ್ಸ್ ಇದು ಉತ್ತರದ ಎಂಟ್ರೆನ್ಸು ಇದು ಪೂರ್ವದ್ದು ಎರಡು ಕಡೆ ಎಂಟ್ರೆನ್ಸ್ ಇದೆ ಈ ದೇವಸ್ಥಾನಕ್ಕೆ ಪಾರ್ವತಮ್ಮನ ಬೆಟ್ಟ ಅಂತಲೇ ನೀವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸೊ ತೋರಿಸುತ್ತೆ ಊರು ಮನೆ ಎಲ್ಲ ಕಾಣ್ತಾ ಇದೆ ಅಲ್ವಾ ಕ್ಯಾಮ್ರಾದಲ್ಲಿ ಮಸ್ತ್ ಬರ್ತಾ ಇದೆ ಅಲ್ಲಿ ಮನೆ ಕಾಣ್ತಾ ಇದೆ ಇವಾಗ ಮಳೆ ಬಂದಿದೆಯಲ್ಲ ಸ್ವಲ್ಪ ಇಳಿಯುವಾಗ ಸ್ಲಿಪ್ಪರಿ ಆಗಿದೆ ನಾನು ಸ್ವಲ್ಪ ಅಲ್ಲಿ ಸ್ಲಿಪ್ ಆಯ್ತು ನನಗೆ ಬಂಡೆ ಒಂದು ಬೋಟ್ ಥರ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಫುಲ್ ಹಾಸನ್ ಸಿಟಿ ಈ ಕಡೆ ಬರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೆ ಪ್ಲೇಸು ಸ್ಲಿಪ್ ಆಯ್ತಲ್ಲ ಶೂ ಬಿಚ್ಚಿಟ್ಕೊಂಡು ಕಾಲಿಗೆ ಬುದ್ಧಿ ಹೇಳಿದ್ದೀವಿ ಇಳಿದು ಹೋಗ್ತಾ ಇದ್ದೀವಿ ಹೆಂಗಿದೆ ಸಂದೀಪ ನಮ್ಮ ಸಂದೀಪನ್ನೇ ಕರ್ಕೊಂಡು ಎಂತ ಮಾತಾಡೋದು ಚೆನ್ನಾಗಿದೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಮಲ್ನಾಡಲ್ಲಿ ನೋಡೋ ಅಂತ ಪ್ಲೇಸ್ ಇದು ಒಂದು ಡಾರ್ಜಿಲಿಂಗ್ ಟೈಪ್ ಒಂದು ಇದಾಯ್ತು ನಿಜವಾದ ಕ್ರೌಡ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಡಾರ್ಜಿಲಿಂಗ್ ನೋಡಿದ ನಾವೆಲ್ಲ ಫಾಗ್ ನೋಡ್ಬೇಕಂದ್ರೆ ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತಾ ಇದ್ವಿ ತುಂಬಾ ಹತ್ರದಲ್ಲೇ ಇಟ್ಕೊಂಡಿದ್ದೀವಿ ನಾವು ಪ್ಲೇಸ್ ನಮ್ಮ ಹಾಸನಿಂದ ಒಂದು 32 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಈ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬಂದ್ರೆ
ನಿಮಗೆ ಸೇಮ್ ನಮ್ದು ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಬಾಬಾಬುಡನಗಿರಿ ಅದು ಫೀಲ್ ಆಗುತ್ತೆ ಇಲ್ಲಿ ನಮ್ಮ ಹಾಸನ ಎಮ್ಮೆ ಅಲ್ವಾ ಸಂದೀಪ್ ಓ ಸೂಪರ್ ಲಾಸ್ಟ್ ಯಾಸನ್ ಏನು ಅಂತ ಅಂದ್ರೆ ಫ್ರೆಂಡ್ಸ್ ಎಷ್ಟು ಫೋಟೋ ತೆಗೆಸ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ತೆಗೆಸ್ಕೊತಾನೆ ಇರಬೇಕು ಅಂತ ಫೀಲ್ ಆಗುತ್ತೆ ಬಟ್ ಮಳೆ ಸೋನೆ ಎಲ್ಲ ಬಿದ್ದಾಗ ಸ್ವಲ್ಪ ಇಳಿಯುವಾಗ ತುಂಬಾನೇ ಕೇರ್ ತಗೋಬೇಕು ಇಲ್ಲ ಅಂದ್ರೆ ತುಂಬಾ ಸ್ಲಿಪ್ಪರಿ ಆಗುತ್ತೆ ಜೊತೆ ಕರ್ಕೊಂಡ ಬಂದ್ರೆ ಮಕ್ಕಳ ಬಗ್ಗೆನೂ ಸ್ವಲ್ಪ ಟೇಕ್ ಕೇರ್ ಮಾಡಿ ಅಷ್ಟೇ ಸೊ ಮೋಡ ಎಲ್ಲ ಹೋಯ್ತು ಪ್ರಶಾಂತವಾಗಿದೆ ಇವಾಗ ಸೊ ಇಳಿತಾ ಇದೀವಿ ಇಲ್ಲೇ ಇರೋಣ ಅನ್ನುವಂತ ಫೀಲಿಂಗ್ ವಿಡಿಯೋ ತುಂಬಾ ಲಾಂಗ್ ಕೂಡ ಆಗಬಹುದು ನೋಡೋಣ ಎಡಿಟ್ ಅಲ್ಲಿ ಟ್ರೈ ಮಾಡ್ತೀನಿ ಸಾಧ್ಯ ಆದ್ರೆ ಒಂದೇ ಬ್ಲಾಗ್ ಅಲ್ಲಿ ಹಾಕ್ತೀನಿ ಇಲ್ಲ ಅಂದ್ರೆ ಎರಡು ಬ್ಲಾಗ್ ಅಲ್ಲಿ ಮಾಡಿ ಫ್ರೆಂಡ್ಸ್ ಕಪ್ಪುರ ಶುಂಠಿ ಚಿಕ್ಕಪ್ಪ ಇದು ಕಾಲು ಇರ್ತವ ಸಾವಿರ ಕಾಲು ಸಾವಿರ ಕಾಲು ಇರ್ತವೆ ಸಾವಿರ ಕಾಲು ಅಂತಾನೂ ಹೇಳ್ತಾರೆ ಅಂದ್ರೆ ಸಮ ಕಪ್ಪುರ ಶುಂಠಿ ಒಂದು ಇಲ್ಲಿ ಮುಟ್ತೀನಿ ಸುತ್ತಕೊಳ್ಳ ತುಂಬಿ ಸೀ ಫ್ರೆಂಡ್ಸ್ ರಕ್ಷಣೆಗೋಸ್ಕರ ಹೆಂಗಿದಾಯ್ತು ನೋಡಿ ನಮ್ ಕಡೆ ಇದು ಸಿಗುತ್ತೆ ಉತ್ತರ ಕರ್ನಾಟಕ ಸೈಡ್ ಇದು ಹುಳ ಸಿಗದೇ ಇಲ್ಲ ಮತ್ತೆ ಏನೇ ಮಾಡಿದ್ರು ಬಿಡ್ಸಕ್ ಆಗಲ್ಲ ಫುಲ್ ಹಾರ್ಡ್ ಇರುತ್ತೆ ಕಲ್ ತಗೊಂಡು ಕೆಚ್ಚಿದ್ರು ಇದು ಮಾಡೋದು ಕಷ್ಟ ಸ್ಟ್ರಾಂಗ್ ಇದೆ ಕಣ ಇದು ನೀನು ಹುಷಾರು ಏನು ಮಾಡಲ್ಲ ತಿಳಿಯಾಗಿದೆ ಮಳೆ ಬಂದು ಸಕ್ಕರೆ ಕಾಣ್ತಾ ಇದೆ ಯಾಕೋ ಪಾಯಿಂಟ್ ಅನ್ಸುತ್ತಲ್ಲ ಜಗದಾಂಬೆ ಅದು ಸೌಂಡ್ ಮಾಡಿ ಈಗ ಸಂದೀಪ್ ಯಾಕೋ ಆಗ್ತಾ ಇದೆ ಫ್ರೆಂಡ್ಸ್ ಅಲ್ಲ ಕಿಕ್ಕಿಗೆ ಸೌಂಡ್ ಮಾಡಿದಾರೆ ಅದು ಮಾಡು 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 ಇನ್ನು ಮಾಡು ಸೌಂಡ್ ಮಾಡ್ತಾ ಇದ್ದೀನಿ ಸಂದೀಪ್ ಅಕ್ಕಿಗಳಿಗೆ ನೋಡಿ ಕಲ್ಲೆಲ್ಲ ಏನ್ ಕುತ್ಕೊಳಕ್ ಹಾಕಿದಾರೋ ಎಂತಕ್ಕೆ ಹಾಕಿದಾರೋ ಗೊತ್ತಿಲ್ಲ ಈ ರೀತಿ ಎಲ್ಲ ಇಟ್ಬಿಟ್ಟಿದ್ದಾರೆ ಸೊ ಅಲ್ಲೊಂದು ಪಾಂಡ್ ಇದೆ ಬನ್ನಿ ಹತ್ರದಿಂದ ತೋರಿಸ್ತೀನಿ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಈ ರೀತಿ ಟ್ರಾವೆಲ್ ಬ್ಲಾಗ್ಸನ್ನು ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ನಿಮಗೆ ಈ ಪ್ಲೇಸ್ ಖಂಡಿತ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮಾಡಿ